ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಸತ್ಯನಾರಾಯಣ ಮೆಡಿಕಲ್ಸ್ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆಗೆ ಅಗತ್ಯ ಔಷಧಿಗಳನ್ನು ವಿತರಣೆ ಮಾಡಲಾಗಿದೆ. ಕೊರೋನಾ ಸಂಕಷ್ಟದಲ್ಲಿ ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲೆ ಮೊತ್ತದ ಅಗತ್ಯ ಔಷಧಿಗಳನ್ನು ನೀಡಿ ಸತ್ಯನಾರಾಯಣ ಮೆಡಿಕಲ್ಸ್ನವರು ಮಾನವೀಯತೆ ಮೆರೆದಿದ್ದಾರೆ. ದಿವಂಗತ ಸತ್ಯನಾರಾಯಣ ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯ ನೆನಪಿನಾರ್ಥವಾಗಿ ಅವರ ಧರ್ಮಪತ್ನಿ ಶ್ರೀಮತಿ ಲತಾ ಅವರ ಸಲಹೆಯಂತೆ ಸುಮಾರು 179,000 ಮೌಲ್ಯದ ಔಷಧಿಗಳನ್ನು ಸಾರ್ವಜನಿಕ ಆಸ್ಪತ್ರೆಗೆ ನೀಡಲಾಗಿದೆ. ಮಕ್ಕಳಾದ ಶ್ರೀಕಾಂತ್, ಮೇಘನಾ ಮತ್ತು ಅರವಿಂದ್ ರವರು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಅಭಿನವ್ ರವರಿಗೆ ಔಷಧಿಗಳನ್ನು ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಸತ್ಯನಾರಾಯಣ ಮೆಡಿಕಲ್ಸ್ನ ಶ್ರೀಕಾಂತ್, ಮೇಘನಾ ಮತ್ತು ವೈದ್ಯರಾದ ಡಾಕ್ಟರ್ ಬೊಮ್ಮಣ್ಣ ಮತ್ತು ಸಿಬ್ಬಂದಿಗಳಾದ ನಾಗೇಶ್, ನಂಜುಂಡ, ವೆಂಕಟೇಶ್, ಸುನಿಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿಗಾರ ರುದ್ರೇಶ್, ಇಟ್ ಇಸ್ ಎ ಟಿವಿ, ಮೊಳಕಾಲ್ಮೂರು. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.